ಸಹೋದರರ ಸವಾಲಿಗೆ ಸ್ಪಷ್ಟ ಉದಾಹರಣೆ ಅಂದ್ರೆ ಅದು ಸೊರಬ ವಿಧಾನಸಭಾ ಕ್ಷೇತ್ರ ಎಂದಿನ ವರ್ಷದಂತೆ ಈ ವರ್ಷವೂ ಕೂಡ ದಾಯಾದಿ ಕಲಹಕ್ಕೆ ಸೊರಬ ವಿಧಾನಸಭಾ ಕ್ಷೇತ್ರ ಸಾಕ್ಷಿಯಾಗ್ತಾ ಇದೆ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲೂ ಕೂಡ ಬ್ರದರ್ಸ್ ಫೈಟ್ ಫಿಕ್ಸ್ ಆಗಿದೆ ಕುಮಾರ ಬಂಗಾರಪ್ಪ ವರ್ಸಸ್ ಮಧು ಬಂಗಾರಪ್ಪ ನಡುವೆ ಜಿದ್ದ ಜಿದ್ದಿಯ ಕಣ ಈಗಾಗಲೇ ರೂಪುಗೊಂಡಿದೆ ಸೊರಬ ಕ್ಷೇತ್ರದಲ್ಲಿ ಅಣ್ಣ ಕುಮಾರನಿಗೆ ಸೋಲನ್ನು ಉಣಿಸಲಿಕ್ಕೆ ಮಧು ಬಂಗಾರಪ್ಪ ಶಪಥಗೈದಿದ್ದಾರೆ ಮಧುಗೆ ಎರಡನೇ ಬಾರಿಯೂ ಕೂಡ ಸೋಲಿನ ರುಚಿಯನ್ನು ತೋರಿಸುವುದಕ್ಕೆ ಹಾಲಿ ಎಂ ಎಲ್ ಎ ಕುಮಾರ್ ಬಂಗಾರಪ್ಪ ಅವರು ರಣತಂತ್ರವನ್ನು ರೂಪಿಸಿರುವಂತಹದ್ದು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಜೆ ಡಿ ಎಸ್ನಿಂದ ಈಗ ಕಾಂಗ್ರೆಸ್ಗೆ ಹೋಗಿದ್ದಾರೆ ಮಧು ಬಂಗಾರಪ್ಪನವರು ಒ ಬಿ ಸಿ ಸೆಲ್ನ ಅಧ್ಯಕ್ಷರಾಗಿದ್ದಾರೆ ಈ ಬಾರಿ ಶತಾಯ ಗತಾಯ ಕುಮಾರ್ ಬಂಗಾರಪ್ಪ ಅವರಿಗೆ ಸೋಲಿನ ರುಚಿಯನ್ನು ತೋರಿಸಬೇಕು ಅಂತೇಳಿ ಮಧು ಬಂಗಾರಪ್ಪ ಅವರು ಶಪಥಗೈದಿದ್ದಾರೆ ಅದಕ್ಕೆ ಬೇಕಾದಂತಹ ಸ್ಟ್ರಾಟರ್ಜಿಯನ್ನು ಕೂಡ ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೇನೆ ಶಿವಮೊಗ್ಗದ ಕಾಂಗ್ರೆಸ್ ನಾಯಕನಾಗಿಯೂ ಕೂಡ ಮಧು ಬಂಗಾರಪ್ಪ ಅವರು ಗುರುತಿಸಿಕೊಳ್ತಾ ಇರುವಂತಹದ್ದು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುಖೇಶ್ ಸಹೋದರರ ಸವಾಲ್ಗೆ ಸ್ಪಷ್ಟ ಉದಾಹರಣೆ ಅಂದ್ರೆ ಅದು ಸೊರಬಾ ಕ್ಷೇತ್ರ ಪ್ರತಿ ವರ್ಷವೂ ಕೂಡ ಅವರುಗಳ ನಡುವೆ ಕಾಳಗ ಇದ್ದಿದೆ ಈ ಬಾರಿಯ ಕಾಳಗದ ರಂಗ ಹೇಗಿದೆ ಏನೆಲ್ಲ ಸಿದ್ಧತೆಯ ಆಗಿದೆ ಈ ಸಹೋದರರ ಸವಾಲ್ಗೆ ಪ್ರೇಮ್ ಈ ಬಾರಿ ವಿಶೇಷವಾಗಿ ರಾಜ್ಯದ ಸಾಕಷ್ಟು ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ದಾಯಾದಿ ಕಲಹ ಸಹೋದರರ ಸವಾಲುಗಳು ಕುಟುಂಬದ ಒಳಗಡೆನ ಫೈಟ್ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಸಂಬಂಧಿಕರ ನಡುವೆ ಒಂದಷ್ಟು ಫೈಟ್ ನಡೀತಿರುವಂಥ ಕ್ಷೇತ್ರಗಳು ರಾಜಕೀಯ ಜಿದ್ದಾಜಿದ್ದಿಗಳು ಕಂಡು ಬರ್ತಾ ಇದೆ ಅದೇ ರೀತಿಯಲ್ಲಿ ಸಾಕಷ್ಟು ಹಳೆಯ ಜಿದ್ದಾಜಿದ್ದಿ ಅಂದ್ರೆ ಇದು ಕುಮಾರ್ ಬಂಗಾರಪ್ಪ ಮತ್ತು ಬಧು ಬಂಗಾರಪ್ಪ ನಡುವಿನ ಫೈಟ್ ಬಂಗಾರಪ್ಪನವರು ಬದುಕಿದ್ದಾಗಲೇ ಸಹೋದರರು ಪರಸ್ಪರ ವಿರುದ್ಧವಾಗಿ ಸ್ಪರ್ಧೆ ಮಾಡಿ ಒಬ್ಬರನ್ನೊಬ್ರು ಸೋಲಿಸಿದ್ದಂತಹ ಘಟನೆ ಕೂಡ ನಡೆದಿತ್ತು ಆ ನಂತರದಲ್ಲಿ ಕೂಡ ಬಂಗಾರಪ್ಪನವರು ಕಾಲವಾದ ನಂತರದಲ್ಲೂ ಕೂಡ ಸಹೋದರರ ನಡುವಿನ ಸವಾಲಿ ಹಾಗೆ ಮುಂದುವರ್ಕ ಬಂದಿದೆ ಆದರೆ ವಿಶೇಷ ಅಂದ್ರೆ ಕೆಲವೊಂದು ಪಕ್ಷಾಂತರದ ಬದಲಾವಣೆಗಳಾಗಿವೆ ಅಲ್ಲಿದ್ದವರು ಇಲ್ಲಿಗೆ ಬಂದಿದರೆ ಇಲ್ಲಿದ್ದವರು ಮತ್ತೆಲ್ಲೋ ಹೋಗಿದರೆ ಈ ರೀತಿಯ ಬದಲಾವಣೆಗಳನ್ನು ಹೊರತುಪಡಿಸಿದರೆ ಮಧು ಬಂಗಾರಪ್ಪ ಮತ್ತು ಕುಮಾರ್ ಬಂಗಾರಪ್ಪ ನಡುವೆ ಸೊರಬದ ಅಖಾಡದಲ್ಲಿ ಜಿದ್ದಾಜಿದ್ದಿನ ಫೈಟ್ ಇದೆ ಈ ಬಾರಿ ವಿಶೇಷವಾಗಿ ಡೂಆರ್ ಡೈ ರೀತಿಯ ಮ್ಯಾಚ್ ಆಡಲಿಕ್ಕೆ ಹಣ ತಂದಿರು ಮುಂದಾದಂತಿದೆ ಕಾರಣ ಏನು ಅಂದರೆ ಸತತ ಸೋಲಿನ ನಂತರದಲ್ಲಿ ಕುಮಾರ್ ಬಂಗಾರಪ್ಪ ಅವರು ಕಳೆದ ಬಾರಿ ಗೆದ್ದಿದ್ರು ಬರೀ ಸೋಲನ್ನೇ ಕಂಡಿದಂಥ ಮಧು ಬಂಗಾರಪ್ಪ ಅವರು ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಗೆಲುವಿನ ರುಚಿಯನ್ನು ಕಂಡಿದ್ರು ಈ ಬಾರಿ ಬಿಜೆಪಿಯಲ್ಲಿರುವಂತಹ ಕುಮಾರ್ ಬಂಗಾರಪ್ಪ ಮತ್ತು ಜೆಡಿಎಸ್ ಅನ್ನು ತೊರೆದು ಕಾಂಗ್ರೆಸ್ಗೆ ಹೋಗಿರುವಂತಹ ಮಧು ಬಂಗಾರಪ್ಪ ಇಬ್ಬರ ನಡುವೆ ನಡೆಯುವಂತಹ ಜಿದ್ದಾಜಿದ್ದಿನ ಫೈಟ್ ಸಾಕಷ್ಟು ಕುತೂಹಲಕಾರಿಯಾಗಿದೆ ಯಾಕಂದ್ರೆ ಇಬ್ಬರಿಗೂ ಕೂಡ ಈ ಬಾರಿ ತಾವೇ ಗೆಲ್ತೀವಿ ಅನ್ನುವಂತಹ ಕಾನ್ಫಿಡೆನ್ಸ್ ಇದ್ದಂತೆ ಕಾಣಿಸ್ತಾ ಇದೆ ಆದರೆ ಸೊರಬದ ಮತದಾರರು ಬಂಗಾರಪ್ಪನ ಮಕ್ಕಳ ಪೈಕಿ ಯಾರಿಗೆ ಮಣೆ ಹಾಕ್ತಾರೆ ಅನ್ನುವಂಥದ್ದು ಮತ್ತು ಈ ಬಾರಿ ಇನ್ನಷ್ಟು ಮಹತ್ವ ಯಾಕೆ ಅಂತಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ರಾಜ್ಯದಲ್ಲಿ ಅಧಿಕಾರ ಹಿಡಿಯುವ ವಿಚಾರದಲ್ಲಿ ಸಾಕಷ್ಟು ಜಿದ್ದಾಜಿದ್ದಿದೆ ಆ ಎರಡೂ ಪಕ್ಷಗಳನ್ನು ಇಬ್ಬರು ಪ್ರತಿನಿಧಿಸೋದರಿಂದ ಸಹಜವಾಗಿಯೇ ಮತ್ತಷ್ಟು ಇವರ ಚುನಾವಣಾ ಸ್ಪರ್ಧೆ ಕಾವೇರುವಂಥ ಸಾಧ್ಯತೆ ಕೂಡ ಇದೆ ಪ್ರೇಮ್